ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಿಂಗಳ ಮಾಸಾಚರಣೆ ಪ್ರಯುಕ್ತ ಸುರಕ್ಷಿತ ಚಾಲನೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ ಅದರಂತೆ ಮಂಗಳವಾರ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುವುದಲ್ಲದೆ ಕರ್ಕಶ ಶಬ್ದಗಳನ್ನು ಉಂಟುಮಾಡುವ ಪುಂಡರ ವಾಹನಗಳನ್ನು ವಶಕ್ಕೆ ಪಡೆಯುತ್ತಿದ್ದೇವೆ ಎಂದು ಡಿವೈಎಸ್ಪಿ ವಿಕೆ ವಾಸುದೇವ್ ತಿಳಿಸಿದರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬೈಕ್ಗಳಲ್ಲಿ ವೀಲಿಂಗ್ ಹಾಗೂ ಅತಿ ವೇಗವಾಗಿ ಚಲಾಯಿಸುವ ಬೈಕ್ಗಳ ಸೈಲೆನ್ಸರ್ ತೆಗೆದು ಸಾರ್ವಜನಿಕವಾಗಿ ನಾಶಪಡಿಸುತ್ತಿದ್ದೇವೆ ಎಚ್ಚರಿಕೆಯನ್ನು ರವಾನಿಸುತ್ತಿದ್ದೇವೆ ಹೈವೇ ಮತ್ತು ಪ್ರವಾಸಿ ಸ್ಥಳಗಳು ಮತ್ತು ನಗರದ ಹೊರವಲಯ ಪ್ರದೇಶಗಳಲ್ಲಿ ಓಡಾಡುವವರ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದು ಸಾರ್ವಜನಿಕರು ಟೋಲ್ ಫ್ರೀ ನಂಬರ್ 112 ಕ್ಕೆ ಕರೆ ಮಾಡಬಹುದು ಅಥವಾ ಹೈವೇ ಪೆಟ್ರೋಲ್ ಮಫ್ತಿ ಸಿಬ್ಬಂದಿಗೆ ಕರೆ ಮಾಡಬಹುದು ಎಂದು ತಿಳಿಸಿದರು ಇದೇ ವೇಳೆ ಪುಂಡರಿಂದ ವಶಪಡಿಸಿಕೊಂಡ ಸೈಲೆನ್ಸರ್ಗಳನ್ನು ಜೆಸಿಬಿ ಮುಖಾಂತರ ನುಜ್ಜುಗುಜ್ಜು ಮಾಡಿ ನಾಶಪಡಿಸಿದರು ಏನು ಡಿಸೆಂಬರ್ ತಿಂಗಳ ಅಪರಾಧ ತಡೆ ಮಾಸ ಆಚರಣೆ ಒಂದು ಇಲಾಖೆ ವತಿಯಿಂದ ಮಾಡ್ತೀವಿ ಈ ಒಂದು ನಿಟ್ಟಿನಲ್ಲಿ ಯಾರು ಯುವಕರು ತಮ್ಮ ಜೋರಾಗಿ ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು ಹಾಗೂ ವೀಲಿಂಗ್ ಮಾಡುವಂಥ ಪುಂಡರನ್ನ ಪತ್ತೆ ಹಚ್ಚಿ ಕ್ರಮಕ್ಕೆ ಮುಂದಾಗಿದ್ದೀವಿ ಅದರ ಒಂದು ಸೂಚನೆಯಂತೆ ಈಗಾಗಲೇ ಕೆಲವು ಏನು ಸೈಲೆನ್ಸರ್ಗಳು ಡಿಫೆಕ್ಟಿವ್ ಸೈಲೆನ್ಸರ್ಗಳಿತ್ತು ಆ ಸೈಲೆನ್ಸರ್ಗಳನ್ನು ನಾಶ ಮಾಡುವಂಥ ಒಂದು ಪ್ರಕ್ರಿಯೆ ಮೂಲಕ ಯುವಕರು ಯಾರು ವೀಲಿಂಗ್ ಮಾಡ್ತಾರೆ ಮತ್ತು ಯಾರು ಅಜಾಗರೂಕತೆಯಿಂದ ಚಾಲನೆ ಮಾಡ್ತಾರೆ ಅಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದೀವಿ ಸರ್ ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ಇವರು ಕಾಲೇಜು ಮತ್ತು ಶಾಲೆಗಳು ಈ ಸಮಯದಲ್ಲಿ ಏನು ಯುವತಿಯರು ಓಡಾಡ್ತಾರೆ ಅಂಥ ಒಂದು ಸಮಯವನ್ನು ಇವರು ಸದುಪಯೋಗ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇದ್ದರು ಅಂಥವ್ರಿಗೆ ನಾವು ಈ ರೀತಿಯಲ್ಲೇ 3-4 ಅಂತ ಯುವಕರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರವಾಸಿ ಸ್ಥಳಗಳಲ್ಲಿ ಮತ್ತು ನಗರದ ಹೊರಪ್ರದೇಶಗಳಲ್ಲಿ ಆ ಥರದ್ದು ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಯುವಕರು ಸೊ ನಾವು ಎಲ್ಲ ಕಡೆಯೂ ನಮ್ಮ ಪೊಲೀಸ್ 112 ಇರ್ಬೋದು ಇಲ್ಲಾಂದರೆ ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ ಇರ್ಬೋದು ಮತ್ತು ನಮ್ಮ ಮಫ್ತಿ ಸಿಬ್ಬಂದಿಯವರು ಇರ್ಬೋದು ಟ್ರಾಫಿಕ್ ಸಿಬ್ಬಂದಿಯನ್ನು ಸಹ ಬಳಸಿಕೊಂಡು ಈ ಒಂದು ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿದ್ದೀವಿ ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಬಿ ಗ್ರಾಮಾಂತರ ಪಿಎಸ್ಐ ಪ್ರದೀಪ್ ಪೂಜಾರಿ ಸಂಚಾರಿ ಪಿಎಸ್ಐ ವೇಣುಗೋಪಾಲ್ ಇತರರು ಹಾಜರಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ